ವಾಸ್ತುತಜ್ಞ ಚಂದ್ರಶೇಖರ್ ಗುರುಜಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ ಆ ಕಾರಣಕ್ಕೋಸ್ಕರ ಇದೀಗ ಎಲ್ಲಾ ಸಕಲ ಸಿದ್ಧತೆಗಳನ್ನ ಕೂಡ ನಡೆಸಲಾಗ್ತಿದೆ ನಿನ್ನೆ ಭೀಕರವಾಗಿ ವಾಸ್ತು ತಜ್ಞ ಚಂದ್ರಶೇಖರ ಗುರುಜಿ ಅವರನ್ನ ಹತ್ಯೆ ಮಾಡಲಾಗಿತ್ತು ಇದೀಗ ಅವರ ಅಂತ್ಯಕ್ರಿಯೆಗೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ಲಿಂಗಾಯತ ಪದ್ಧತಿಯಂತೆ ಅವರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ ಅಂತಿಮ ಕಾರ್ಯದಲ್ಲಿ ಹಲವು ಸ್ವಾಮೀಜಿಗಳು ಕೂಡ ಭಾಗಿಯಾಗ್ತಾರೆ ಅನೇಕ ಸ್ವಾಮೀಜಿಗಳು ಅವರ ಈ ಅಂತಿಮ ಆ ಒಂದು ವಿಧಿವಿಧಾನದಲ್ಲಿ ಭಾಗಿಯಾಗ್ತಾರೆ ಲಿಂಗಾಯತ ಪದ್ಧತಿಯಂತೆ ಅಂತಿಮ ವಿಧಿವಿಧಾನಗಳನ್ನ ಆರಂಭ ಮಾಡಲಾಗ್ತಿದೆ ಅಂತಿಮ ಕಾರ್ಯದ ವೇಳೆ ಮುಗಿಲು ಮುಟ್ಟತಾ ಇದೆ ಆ ಇಲ್ಲಿ ಕುಟುಂಬಸ್ಥರ ಆಕ್ರಂದನ ಕಣ್ಣೀರು ಇಡ್ತ ಇಡ್ತಾನೆ ಪತ್ನಿಯಿಂದ ಗುರುಜಿಗೆ ಅಂತಿಮ ವಿದಾಯವನ್ನ ಕೂಡ ಹೇಳಲಾಗಿದೆ ಗುರುಜಿ ಅಂತಿಮ ದರ್ಶನವನ್ನು ಕೂಡ ಕುಟುಂಬಸ್ಥರು ಆಪ್ತರು ಅವರ ಆ ಎಲ್ಲ ಅನುಯಾಯಿಗಳು ಭಕ್ತರು ಎಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಕುಟುಂಬಸ್ಥರು ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಗುರುಜಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಿದೆ ಸರಳ ವಾಸ್ತು ಚಂದ್ರಶೇಖರ್ ಗುರುಜಿ ಗುರುಜಿಗೆ ಇದೀಗ ರಾಜ್ಯದ ಜನತೆ ಅಂತಿಮ ನಮನವನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು ಓಕೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಅನೇಕ ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಸ್ವಾಮೀಜಿಗಳು ಒಂದು ಕಡೆ ಭಾಗಿಯಾಗ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಇಡೀ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದರು ವಾಸ್ತು ತಜ್ಞರಾಗಿ ಚಂದ್ರಶೇಖರ್ ಅವರು ಹೀಗಾಗಿ ಅನೇಕ ಅನುಯಾಯಿಗಳನ್ನ ಹಿಂಬಾಲಕರನ್ನ ಅನೇಕ ಭಕ್ತರನ್ನ ಕೂಡ ಹೊಂದಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಅವರ ಭಕ್ತರು ಅನುಯಾಯಿಗಳು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ ಅಂತ್ಯಕ್ರಿಯೆ ಸ್ಥಳಕ್ಕೆ ತಲುಪಿದ್ದಾರೆ ಈಗಾಗಲೇ ಇಲ್ಲಿ ಅಂತ್ಯಕ್ರಿಯೆಯ ಸ್ಥಳಕ್ಕೆ ಗುರೂಜಿಯವರ ಮೃತದೇಹ ಕೂಡ ಬಂದಾಗಿದೆ ಲಿಂಗಾಯತ ಪದ್ಧತಿಯಂತೆ ಅಂತಿಮ ವಿಧಿವಿಧಾನಗಳನ್ನು ಆರಂಭಿಸಲಾಗ್ತಾ ಇದೆ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನೀವು ಅವರ ಪ್ರಿಯ ಶ್ವಾನ ಏನಿದೆ ಆ ಪ್ರಿಯ ಸಾಕು ನಾಯಿ ಕೂಡ ಅಲ್ಲಿ ಬಹಳಷ್ಟು ಬೇಸರದಿಂದ ಒಂದು ಕಡೆ ಕುಳಿತುಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ ತನ್ನ ತಮ್ಮ ನಾಯ ಮಾಲೀಕನನ್ನು ಕಳೆದುಕೊಂಡಂತಹ ನೋವಿನಲ್ಲಿ ಒಂದು ಕಡೆ ಶ್ವಾನ ಕೂಡ ಅಲ್ಲಿ ನೋವನ್ನು ವ್ಯಕ್ತಪಡಿಸ್ತಾ ಕುಳಿತುಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ ನಿನ್ನೆ ಭೀಕರವಾಗಿ ಅವರನ್ನ ಹತ್ಯೆ ಮಾಡಲಾಗಿತ್ತು ಇಲ್ಲಿ ಆಸ್ತಿ ವಿವಾದಕ್ಕೋಸ್ಕರ ಅರವತ್ತಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಅವರನ್ನು ಹತ್ಯೆ ಮಾಡಲಾಗಿತ್ತು ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳು ಅವರ ಭಕ್ತರು ಎಲ್ಲರೂ ಕೂಡ ಬಂದು ಭಾಗಿಯಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲಿ ಬಹಳಷ್ಟು ಇಡೀ ರಾಜ್ಯದ ಗಮನ ಸೆಳೀತಾ ಇರುವಂತಹ ದೃಶ್ಯ ಏನಂದರೆ ಅವರ ಪ್ರೀತಿಯ ಶ್ವಾನ ಅವರು ಪ್ರೀತಿಯಿಂದ ಸಾಕಿರುವಂತಹ ಅವರ ಸಾಕು ನಾಯಿ ಅದು ಕೂಡ ತನ್ನ ಮಾಲೀಕನನ್ನು ಕಳೆದುಕೊಂಡು ಸ್ವಾಮೀಜಿಯವರನ್ನ ಕಳೆದುಕೊಂಡು ಯಾವ ರೀತಿಯಲ್ಲಿ ಒಂದು ಕಡೆ ದುಃಖ ತಪ್ತವಾಗಿ ಕುಳಿತುಕೊಂಡಿದೆ ಅದನ್ನು ಕೂಡ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಮತ್ತೊಂದು ಕಡೆ ಅವರ ಎಲ್ಲ ಭಕ್ತರು ಅನುಯಾಯಿಗಳು ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಚಂದ್ರಶೇಖರ ಗುರುಜಿಯವರಿಗೆ ಅಂತಿಮ ವಿದಾಯ ಹೇಳಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಜನ ಭಕ್ತರು ಅವರ ಅನುಯಾಯಿಗಳು ಕೂಡ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ನಾವು ನೋಡೋದಾದರೆ ಇಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನು ಕೂಡ ಈಗಾಗಲೇ ನೆರವೇರಿಸಲಾಗ್ತಾ ಇದೆ ಇಲ್ಲಿ ಮಂಗಳಾರತಿ ಮಹಾಮಂಗಳಾರತಿಯನ್ನು ಮಾಡಲಾಗತ್ತೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ ಇದೆಲ್ಲ ಆದ ನಂತರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಇಲ್ಲಿ ತಮ್ಮ ಪರಿವಾರದವರು ಕೂಡ ಪರಿವಾರದವರು ನೆನ್ನೆಯಿಂದ ಆಕ್ರಂದನ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಇದರ ನಡುವೆ ಸಾವಿರಾರು ಅವರ ಭಕ್ತಗಣ ಅವರ ಹಿಂಬಾಲಕರು ಕೂಡ ಈ ಒಂದು ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದಾರೆ ಇದೇ ವೇಳೆ ಅವರ ಸಾಕು ನಾಯಿ ಅವರು ಪ್ರೀತಿಯಿಂದ ಸಾಕಿದ್ದಂತಹ ನಾಯಿ ಅದರ ನೋವು ಕೂಡ ಒಂದು ಕಡೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ತನ್ನ ಮಾಲೀಕನನ್ನು ಕಳೆದುಕೊಂಡಂತಹ ತನ್ನ ಯಜಮಾನನನ್ನು ಕಳೆದುಕೊಂಡಂತಹ ನಾಯಿಯೂ ಕೂಡ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದೆ ಏಕಾಂಗಿಯಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಸ್ವಾಮೀಜಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಅನೇಕ ಸ್ವಾಮೀಜಿಗಳು ಕೂಡ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ಅನುಯಾಯಿಗಳು ಹಿಂಬಾಲಕರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ ಏನೋ ಸರಳ ವಾಸ್ತು ವಿನ ಮೂಲಕ ಸರಳ ವಾಸ್ತುವನ್ನು ಇಲ್ಲಿ ಸ್ಥಾಪಿಸುವ ಮೂಲಕ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದರು ಅಲ್ಲದೆ ರಾಜ್ಯದಲ್ಲಿ ಯಾರೂ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ನೋಡಿಲ್ಲ ನಮಗೆ ಅವರು ಚಿರಪಚಿ ಪರಿಚಿತರು ಅಲ್ಲವೇ ಅಲ್ಲ ಅಂತ ಹೇಳುವಂಥವರು ಯಾರೂ ಇಲ್ಲ ಅಷ್ಟೊಂದು ಸರಳ ವಾಸ್ತುವಿನ ಆ ಒಂದು ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದಂತಹ ಚಂದ್ರಶೇಖರ್ ಗುರುಜಿಯವರನ್ನ ನಿನ್ನೆ ಹತ್ಯೆ ಮಾಡಲಾಗಿತ್ತು ಈ ಹತ್ಯೆಯ ನಂತರ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಯಾಕಂದರೆ ನಿರಂತರವಾಗಿ ಅರವತ್ತು ಬಾರಿ ಅರವತ್ತಕ್ಕೂ ಹೆಚ್ಚು ಬಾರಿಯವರನ್ನ ಇರಿದು ಚುಚ್ಚಿ ಚಾಕುವಿನಿಂದ ಹತ್ಯೆ ಮಾಡಲಾಗಿತ್ತು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಹತ್ಯೆಯನ್ನು ನೋಡಿ ಇಡೀ ರಾಜ್ಯದ ಜನತೆ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಅಷ್ಟೇ ಅಲ್ಲದೆ ಆ ಸ್ಥಳದಲ್ಲಿದ್ದಂತಹ ಅನೇಕರು ಆ ದೃಶ್ಯವನ್ನು ಕಣ್ಣಾರೆ ಕಂಡಂತವರು ಆ ದೃಶ್ಯವನ್ನು ಕಂಡ ನಂತರವೂ ಕೂಡ ಭಯಭೀತರಾಗಿದ್ದರು ಯಾಕಂದರೆ ಅಂತಹ ಭೀಭತ್ಸ್ಯ ಕೃತ್ಯವನ್ನು ನಿನ್ನೆ ಎಸಗಿದ್ರು ಇಬ್ಬರು ಆರೋಪಿಗಳನ್ನು ನಿನ್ನೆ ಸಾಯಂಕಾಲದ ವೇಳೆಗೆ ಬಂಧಿಸಲಾಗಿತ್ತು ಮತ್ತೊಂದು ಕಡೆಯಲ್ಲಿ ಇದಾದ ನಂತರ ಸದ್ಯಕ್ಕೆ ಅವರ ಅಂತಿಮ ವಿಧಿವಿಧಾನಗಳನ್ನು ಕೂಡ ಮಾಡಲಾಗ್ತಾ ಇದೆ ವೀರಶೈವ ಲಿಂಗಾಯತ ಪದ್ಧತಿಯಂತೆ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಯಾಕಂದರೆ ಈ ರೀತಿಯಾದಂತಹ ಭೀಕರವಾಗಿ ಏನು ಹತ್ಯೆಯಾಗಿದ್ದಾರೆ ಅದರಲ್ಲೂ ಕೂಡ ಆ ಬಹಳಷ್ಟು ಹೆಸರುವಾಸಿಯಾಗಿ ಇಡೀ ರಾಜ್ಯಕ್ಕೆ ಆ ರಾಜ್ಯಕ್ಕೆ ಪರಿಚಿರ ಪರಿಚಿತ ವ್ಯಕ್ತಿಯಾದ ಆದಂತಹ ವ್ಯಕ್ತಿಯನ್ನ ಈ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡಿದ ನಂತರ ಮುಖ್ಯಮಂತ್ರಿಗಳಾಗಿರಬಹುದು ಗೃಹ ಸಚಿವರಾಗಿರಬಹುದು ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ತರಿಸ್ಕೊಳ್ತೀವಿ ಎಲ್ಲ ರೀತಿಯಾದಂತಹ ಅವರನ್ನು ಆದಷ್ಟು ಬೇಗ ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು ಅದಾದ ನಂತರ ಕೇವಲ ನಾಲ್ಕೇ ಗಂಟೆಗಳಲ್ಲಿ ಇಲ್ಲಿ ಆರೋಪಿಗಳು ಯಾರಿದ್ರು ಇಬ್ಬರು ಆರೋಪಿಗಳನ್ನು ಹೆಡೆಮುರಿಗೆ ಕಟ್ಟುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದರು ಇದೀಗ ಅವರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಅವರ ಸಾಕು ನಾಯಿ ಸಾಕು ನಾಯಿ ಕೂಡ ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದೆ ತನ್ನ ಮಾಲೀಕ ತನ್ನ ಯಜಮಾನನನ್ನ ಕಳೆದುಕೊಂಡಿದೆ ಹೀಗಾಗಿ ನಾಯಿ ಕೂಡ ಇಲ್ಲಿ ತನ್ನ ನೋವನ್ನು ವ್ಯಕ್ತಪಡಿಸ್ಕೊಳ್ತಾ ಇದೆ ಮತ್ತೊಂದು ಕಡೆ ಆ ಚಂದ್ರಶೇಖರ್ ಗುರುಜಿಯವರ ಕುಟುಂಬಸ್ಥರು ಕೂಡ ನಾಯಿಯನ್ನು ಕೂಡ ಸಮಾಧಾನಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಓಕೆ ದೃಶ್ಯಾವಳಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಕಡೆ ಅಂತಿಮ ವಿಧಿವಿಧಾನಕ್ಕೆ ನೆರವೇರಿಸಿ ಎಲ್ಲ ಸಿದ್ಧ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಅವರ ಪರಿವಾರದ ಆಕ್ರಂದನ ಮುಗಿಲು ಮುಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ರೆ ಅವರ ಆ ಸಾಕು ಶ್ವಾನ ಏನಿದೆ ಆ ಶ್ವಾನ ಕೂಡ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದೆ ಅದನ್ನು ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಚಂದ್ರಶೇಖರ್ ಅವರ ಪರಿವಾರದವರು ಮಾಡ್ತಾ ಇದ್ರು ಇಲ್ಲಿ ಪ್ರಾಣಿಗಳನ್ನು ನಾವು ನೋಡಿದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಶ್ವಾನ ಇದೆಯಲ್ಲ ಅದು ಪ್ರತಿಯೊಬ್ಬ ಮಾಲೀಕರ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನ ಕೂಡ ಹೊಂದಿರುತ್ತೆ ಅಲ್ಲದೆ ಅವುಗಳಿಗೂ ಕೂಡ ಆ ಅನೇಕ ರೀತಿಯಾದಂತಹ ಭಾವನೆಗಳು ಕೂಡ ಇರುತ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕೂಡ ನಾವು ಹೇಳಬಹುದು ತನ್ನ ಯಜಮಾನನನ್ನು ಕಳೆದುಕೊಂಡಿರುವಂತಹ ಶ್ವಾನ ಯಾವ ರೀತಿಯಲ್ಲಿ ಇಲ್ಲಿ ಆ ದುಃಖ ತಪ್ತವಾಗಿ ಕುಳಿತುಕೊಂಡಿದೆ ಅದನ್ನು ಕೂಡ ಒಂದು ಕಡೆ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆಯಲ್ಲಿ ಆ ಪರಿವಾರದ ಜನರು ಆ ಶ್ವಾನವನ್ನು ಕೂಡ ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ನಂಟಿತ್ತು ನಂಟಿಟ್ಟುಕೊಂಡಿತ್ತು ಅಂತ ಕೂಡ ತಿಳಿದು ಬರ್ತಾ ಇದೆ ಯಾಕಂದರೆ ಈ ರೀತಿಯಾಗಿ ಬಹಳಷ್ಟು ನಂಟನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಕಳೆದುಕೊಂಡಾಗ ಮಾತ್ರ ಅವರ ಶ್ವಾನಗಳಲ್ಲಿ ಈ ರೀತಿಯಾದಂತಹ ಆ ಒಂದು ಪ್ರತಿಕ್ರಿಯೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಕೂಡ ನಾವು ಹೇಳಬಹುದು ಅದರಲ್ಲೂ ಕೂಡ ಶ್ವಾನಗಳು ಮನುಷ್ಯರ ಜೊತೆಯಲ್ಲಿ ಬಹಳಷ್ಟು ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿರ್ತವೆ ಸದ್ಯಕ್ಕೆ ಆ ಶ್ವಾನವನ್ನು ಕೂಡ ಸಮಾಧಾನಪಡಿಸುವಂತಹ ಕೆಲಸವನ್ನು ಎಲ್ಲ ಪರಿವಾರದವರು ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ